subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಹೆಲ್ತಿ ಓಟ್ ಮೀಲ್ ಬ್ರೇಕ್ಫಾಸ್ಟ್ ಹೇಗೆ ಮಾಡೋದು ಅಂತ ಇಬ್ಬರಿಗಾಗತ್ತಿದ್ದು ಹಾಂ ಅಂತ ಹೇಳ್ತೀನಿ. ಅದಕ್ಕೆ 5 ಟೇಬಲ್ ಸ್ಪೂನ್ ಕ್ವಾಕರ್ ರೋಲ್ಡ್ ಓಟ್ಸ್ ಸಿಗುತ್ತಲ್ಲ ಅದನ್ನ ನೋಡಿ ಒಂದು ಬೌಲ್ಗೆ ಹಾಕ್ಕೊಳ್ಳಿ 5 ಟೇಬಲ್ ಸ್ಪೂನು. 2 ಗಂಟೆ ಕಾಲ ಅದನ್ನು 1/2 ಕಪ್ಗಿಂತ ಸ್ವಲ್ಪ ನೀರು ಜಾಸ್ತಿ ಅಥವಾ 1/4 ಕಪ್ ಹಾಕ್ಬಿಟ್ಟು ನೆನೆಸ್ಕೊಳ್ಳಿ. ನೆನೆಸಿ ತೊಳೆದ್ಬಿಟ್ಟು ನೆನೆಸಿ ಮತ್ತು 1/4 ಕಪ್ ನೀರು ಹಾಟ್ ವಾಟ್ರ್ ಒಂದು ಪ್ಯಾನ್ಗೆ ಹಾಕ್ಬಿಟ್ಟು ಅದರಲ್ಲಿ ಆ ನೆನೆಸಿದಂತಹ ಓಟ್ಸ್ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಸ್ಟೀರ್ ಮಾಡ್ತಾಯಿದ್ರಿ. 2-3 ನಿಮಿಷದೊಳಗೆ ಅದು ಚೆನ್ನಾಗಿ ಕುಕ್ಕಾಗಿ ಬಂದುಬಿಡುತ್ತೆ. ಹಾಗೇ ಸ್ಟೀರ್ ಮಾಡ್ತಾಯಿರಿ, ಕೈ ಬಿಡಬೇಡಿ, ಇಲ್ಲದಿದ್ರೆ ತಳ ಹಿಡಿಯುತ್ತೆ. ಈಗ ಅದಕ್ಕೆ ಅಮೂಲ್ ಫ್ಯಾಟ್ ಫ್ರೀ ಮಿಲ್ಕ್ ಸಿಗುತ್ತಲ್ಲ ಅದನ್ನು 1/4 ಕಪ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲೇ ಇಡಿ. ಅದು ಇವಾಗ ಬಾಯ್ಲ್ ಆಗಿಬಿಟ್ಟು ಕಂಬೈನ್ ಆಗಿ ಬಂದುಬಿಡುತ್ತೆ ನೋಡಿ. ಇವಾಗ ಬಾಯ್ಲ್ ಆಯ್ತು ನೋಡಿ, ಕುಕ್ಕಾಗ್ಬಿಡ್ತು ಹೌದಾ. ಈಗ ಅದನ್ನು ಇನ್ನೊಂದು ಬೌಲ್ಗೆ 2 ಟೇಬಲ್ ಸ್ಪೂನ್ ವಾಲ್ನಟ್ಸ್ ಹಾಕ್ಕೊಳ್ಳಿ, ಕಟ್ ಮಾಡಿರೋದು ಚಾಪ್ ಮಾಡಿರೋದು. 1 ಟೇಬಲ್ ಸ್ಪೂನು ರೈಸಿನ್ಸ್ ಅಂದರೆ ಒಣ ದ್ರಾಕ್ಷಿ ಹಾಕ್ಕೊಳ್ಳಿ. 2 ಟೇಬಲ್ ಸ್ಪೂನು ಬಾದಾಮಿ ಸ್ಲೈಸಸ್ ಮಾಡಿರೋದು ಹಾಕ್ಕೊಳ್ಳಿ, ಗ್ರೇಟ್ ಮಾಡಿಟ್ಟಿದ್ದೀನಿ ಸ್ಲೈಸಸ್ಸು. ಹಾಗೆ 4 ಟೀಸ್ಪೂನು ಅನ್ಸಾಲ್ಟೆಡ್ ಪಿಸ್ತಾ ಹಾಕ್ಕೊಳ್ಳಿ, ಮತ್ತು ಚಾಪ್ ಮಾಡಿರುವಂಥ ಖರ್ಜೂರ ಹಾಕ್ಕೊಳ್ಳಿ, ಸೀಡ್ಲೆಸ್ ಹಾಕ್ಕೊಳ್ಳಿ 4. ಮತ್ತು ಮೆಲನ್ ಸೀಡ್ಸ್ ಅಂದರೆ ವಾಟರ್ ಮೆಲನ್ ಸೀಡ್ಸ್ 1 ಟೀಸ್ಪೂನ್ ಹಾಕ್ಕೊಳ್ಳಿ. ಹಾಗೆ ಇವಾಗ ನಾವು ಮಾಡಿರುವಂತಹ ಕುಕ್ ಮಾಡಿ ಇಟ್ಟಿದ್ದೀವಲ್ಲ ಓಟ್ಸ್ನ ಮಿಲ್ಕ್ನ ಹಾಲಿನಲ್ಲಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಒಳ್ಳೆ ಒಂದು ಮಿಕ್ಸ್ ಕೊಡಿ, ಅದಕ್ಕೆ ಈ ಡ್ರೈ ಫ್ರೂಟ್ಸ್ ಎಲ್ಲ ಅದರಲ್ಲಿ ಚೆನ್ನಾಗಿ ನೆಂದು ಮಿಕ್ಸ್ ಆಗಿಬಿಡಬೇಕು. ಈಗ ಅದಕ್ಕೆ 1/2 ಕಪ್ಪು ಚಾಪ್ ಮಾಡಿರುವಂಥ ಪಪ್ಪಾಯ ಹಾಕಿ, 1/2 ಕಪ್ಪು ಕಟ್ ಮಾಡಿರುವಂತಹ ಬಾಳೆಹಣ್ಣು ಹಾಕಿ, ಯಾವುದೂ ಆಗುತ್ತೆ, ಪಚ್ಚ ಬಾಳೆಹಣ್ಣು, ಪುಟ್ಟ ಬಾಳೆಹಣ್ಣು. 1/2 ಕಪ್ಪು ಚಾಪ್ ಮಾಡಿರುವಂಥ ಆ್ಯಪಲ್ ಹಾಕಿ, ಮತ್ತು 2/3 ಕಪ್ಪು ಮ್ಯಾಶ್ ಮಾಡಿರುವಂಥ ಅವಕಾಡೋ ಬ್ರೆಡ್ ಬಟರ್ ಫ್ರೂಟ್ ಅಂತ ಸಿಗುತ್ತಲ್ಲ ಅದು ಎಲ್ಲನೂ ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ ಅದರಲ್ಲಿ ಪೂರ್ತಿ. ಆಯ್ತಲ್ಲ, ಈಗ ಕಂಬೈನ್ ಆಯಿತು ನೋಡಿ, ಮಿಕ್ಸ್ಚರ್ ಎಷ್ಟು ಚೆನ್ನಾಗಿ ಕಾಣುತ್ತೆ, ತುಂಬ ಚೆನ್ನಾಗಿರುತ್ತೆ, ಹೋಮೋಜಿನಸ್ ಆಗಿ. 1 ಟೇಬಲ್ ಸ್ಪೂನು ಅದಕ್ಕೆ ಹನಿ ಅಂದರೆ ಜೇನುತುಪ್ಪ ಹಾಕ್ಕೊಳ್ಳಿ. ಈಗ ನೋಡಿ, 2 ಪಿಂಚು ಸಿನಮನ್ ಪೌಡ್ರು, ಸಿನಮನ್ ಅಂದರೆ ಚಕ್ಕೆ ಪೌಡ್ರ್ ಹಾಕ್ಕೊಳ್ಳಿ. ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಸರ್ವಿಂಗ್ ಬೌಲ್ಗೆ ಇವಾಗ ಟ್ರಾನ್ಸ್ಫರ್ ಮಾಡಿ, ಇಬ್ಬರಿಗೆ ಸಾಕಾಗುತ್ತೆ. ನೋಡಿ, ಈಗ ನಾನಿನ್ನೂ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನಿಮ್ಮ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಲೇಟರ್, ಬಾಯ್.